ಮಂಗಳೂರು ಜೈಲಿನಲ್ಲಿ ಹಿಂದೂ ಮುಸ್ಲಿಂ ಕೈದಿಗಳಿಗೆ ಬೇರೆ ಬೇರೆ ಸೆಲ್ ಇದೆ ಅವರೆಲ್ಲರನ್ನ ಅಲ್ಲೇ ಒಟ್ಟಿಗೆ ಹಾಕಿ ಅಲ್ಲಿ ಅವರು ಒಬ್ಬರ ಕುತ್ತಿಗೆ ಮತ್ತೊಬ್ಬರು ಹಿಡಿದು ಹೊಡೆದಾಡಿಕೊಂಡು ಸಾಯಲಿ ಅವರು ಹೊರಗೆ ಬಂದು ಗಲಾಟೆ ಮಾಡುವುದು ಬೇಡ ಎಂದು ಉಳ್ಳಾಲ ಶಾಸಕ ಯುಟಿ ಕಾದರ್ ಸರ್ಕಾರಕ್ಕೆ ಸಲಹೆಯನ್ನು ನೀಡಿದ್ದಾರೆ ವಿಧಾನಸಭೆಯಲ್ಲಿ ಮಂಗಳೂರು ಜೈಲಿನ ಬಗ್ಗೆ ಪ್ರಸ್ತಾಪಿಸಿ ಮಂಗಳೂರು ಜೈಲಿನಲ್ಲಿ ಕೈದಿಗಳ ಮೊಬೈಲ್ ನೆಟ್ವರ್ಕ್ ಸಿಗಬಾರದೆಂದು ಮೊಬೈಲ್ ಜಾಮರ್ ಅನ್ನು ಅಳವಡಿಸಲಾಗಿದೆ ಆದರೆ ಜೈಲಿನ ಹೊರಗೆ ಸುತ್ತಮುತ್ತ ಮೊಬೈಲ್ ಜಾಮ್ ಆಗ್ತಾ ಇದೆ ಆದರೆ ಕೈದಿಗಳು ಜೈಲಿನಿಂದಲೇ ಸರಾಗವಾಗಿ ಹೊರಗಿನವರೊಂದಿಗೆ ದೂರವಾಣಿ ಸಂಭಾಷಣೆಯನ್ನು ನಡೆಸುತ್ತಾ ಇದ್ದಾರೆ ಸಣ್ಣ ಪುಟ್ಟ ಗಲಾಟೆಯನ್ನು ಮಾಡಿ ಓರ್ವ ಜೈಲಿನೊಳಗೆ ಹೋಗಿ ಅಲ್ಲಿ ದೊಡ್ಡ ರೌಡಿಗಳೊಂದಿಗೆ ಸಂಬಂಧವನ್ನು ಬೆಳೆಸಿರ್ತಾನೆ ಆತ ಬೇಲ್ ಮೇಲೆ ಹೊರಗೆ ಬಂದಾಗ ಆತನ ನೆಟ್ವರ್ಕ್ ಬೇರೆಯದೇ ಆಗಿರುತ್ತದೆ ಇದನ್ನು ನಿವಾರಿಸಲು ಜೈಲಿನಲ್ಲಿ ಕಠಿಣ ಕ್ರಮ ಅಗತ್ಯ ಎಂದರು ಮಂಗಳೂರು ಜೈಲಿನಲ್ಲಿ ಹಿಂದೂ ಮುಸ್ಲಿಂ ಕೈದಿಗಳಿಗೆ ಬೇರೆ ಬೇರೆ ಸೆಲ್ಗಳಿವೆ ಒಂದು ಸೆಲ್ನಲ್ಲಿ ಹಿಂದೂ ಕೈದಿಗಳಿದ್ದರೆ ಮತ್ತೊಂದು ಸೆಲ್ನಲ್ಲಿ ಮುಸ್ಲಿಂ ಕೈದಿಗಳಿದ್ದಾರೆ ಅವರು ಹೊರಗೆ ಬಂದು ಸಮಾಜಕ್ಕೆ ಇನ್ನಷ್ಟು ಅನಾಹುತವನ್ನ ಮಾಡುತ್ತಾ ಇದ್ದಾರೆ ಆದ್ದರಿಂದ ಎಲ್ಲರನ್ನ ಮಿಕ್ಸ್ ಮಾಡಿ ಹಾಕಿ ಒಬ್ಬರ ಕುತ್ತಿಗೆ ಮತ್ತೊಬ್ಬರು ಹಿಡಿದು ಸಾಯಲಿ ಎಂದು ಸಲಹೆ ನೀಡಿದ್ದಾರೆ ಜೊತೆಗೆ ಕ್ರಿಮಿನಲ್ ಭೇಟಿ ಮಾಡುವ ವಿಸಿಟರ್ಗಳ ಮೇಲೆಯೂ ನಿಗಾವನ್ನ ವಹಿಸಲು ಕ್ರಮ ಜರುಗಿಸಿ ಎಂದರು ಇದರ ಬಗ್ಗೆ ರಮೇಶ್ ಕುಮಾರ್ ಜಿ ಅವರು ಏನು ಮಾತಾಡಿದ್ದಾರೆ ಅದಕ್ಕೆ ನಾವು ಪೂರಕವಾಗಿ ಮಾತಾಡುವಂಥದ್ದು ರಿಫಾರ್ಮ್ಸ್ ಬೇಕು ಆದರೆ ಸಾಧಾರಣವಾಗಿ ಜೈಲು ಮತ್ತು ಇನ್ನಿತರ ಪ್ರದೇಶ ಹೇಗಿರಬೇಕಂತ ಹೇಳಿದ್ರೆ ಕೈದಿಗಳಿಗೊಂದು ಡೆಟರೆಂಟ್ ಪ್ಲೇಸ್ ಆಗಿರಬೇಕು ಅಲ್ಲಿರುವ ವ್ಯವಸ್ಥೆ ನೋಡಿಕೊಂಡು ಮತ್ತೆ ಅವರು ಅಲ್ಲಿಗೆ ಹೋಗದ ರೀತಿಯಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡೋದು ನಮ್ಮದು ಜವಾಬ್ದಾರಿ ಹೆದರಿಕೆ ಆಗಬೇಕು ಜನರಿಗೆ ಕ್ರೈಮ್ ಮಾಡಲಿಕ್ಕೆ ಯಾಕೆ ನಾನು ಹೋದರೆ ಅಲ್ಲಿ ಸಿಕ್ಕಿಬೀಳ್ತೆ ಅಂತೇಳಿ ಇವತ್ತು ಜೈಲಲ್ಲಿ ಎರಡು ಟೈಪ್ನವರಿದ್ದಾರೆ ಒಂದು ಕೈದಿಗಳು ಯಾರು ತಪ್ಪು ಮಾಡಿ ಇವತ್ತು ಕೈದಿಗಳು ಶಿಕ್ಷೆಗೆ ಒಳಪಟ್ಟು ಅವರು ಸಾಗಿಸೋರು ಎರಡನೇದು ಬಹುತೇಕ ಇವತ್ತು ಕೇಸ್ ಆಗಿಕೊಂಡು ಜೈಲಿಗೆ ಬಂದವರು ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಕೈದಿಗಳಿಗೆ ಎಲ್ಲವೂ ಕೂಡ ಯಾರು ಗಲಾಟೆ ಮಾಡ್ತಾರೆ ಯಾರು ಸಮಾಜದಲ್ಲಿ ತೊಂದರೆ ಮಾಡ್ತಾರೆ ಯಾರು ಯೋಧ ಸಮಯ ಹಲ್ಲೆ ಮಾಡ್ತಾರೆ ಅವ್ರಿಗೆ ಎಲ್ಲವೂ ಕೂಡ ಸವಲತ್ತು ಇರುವಂತಹ ಪರಿಸ್ಥಿತಿ ಆಗಿ ಯುವಕರೆಲ್ಲ ಆಕರ್ಷಿತವಾಗುವಂತಹ ಪರಿಸ್ಥಿತಿ ಆಗಿದೆ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಯುವಕರು ಆಕರ್ಷಿತರಾಗೋದು ಬಹಳ ಕಡಿಮೆ ಈಗ ಈ ರೀತಿಯದಕ್ಕೆ ಆಕರ್ಷಿತರಾಗಲಿಕ್ಕೆ ಬಹಳ ಜಾಸ್ತಿ ಇದೆ ಯಾಕೆ ಗಲಾಟೆ ಮಾಡ್ತೀರಾ ಸಾಂಡ್ರ ಪೊಲಿಟಿಸ್ಲಿಕ್ಕೆ ರಾಜಕಾರಣಿಗಳಿದ್ದಾರೆ ಜೈಲಿಗೆ ಹೋಗ್ತೀರಾ ಒಳಗಡೆ ಬೇಕಾದಷ್ಟು ಇವತ್ತು ಫೆಸಿಲಿಟೀಸು ಇನ್ನು ಅಡ್ವೊಕೇಟ್ ಮುಂದೆ ಲಾ ಮಾಡೋ ಮಾತಾಡಬೇಕಾ ದುಡ್ಡು ಕೊಟ್ಟರೆ ಎಂಥ ಅಡ್ವೊಕೇಟ್ ಬಂದು ಯಾವ ಕಲ್ಯಾಣ ಪರವಾಗಿ ಬೇಕಾದರೂ ಮಾತಾಡ್ತಾನೆ ಇನ್ನು ಪೊಲೀಸ್ ಅನ್ನು ಹೊಡೆದ್ರೆ ಇವರ ಪರವಾಗಿ ಮಾತಲ್ಲಿ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕು ಅಂತ ಜನ ಕೂಡ ಇವರಿಗೆ ಎಲ್ಲ ರೀತಿಯ ಜನರು ಕೂಡ ಇದ್ದಾರೆ ತಪ್ಪು ಮಾಡುವವರಿಗೆ ಉತ್ತಮವಾದ ಕೆಲಸ ಮಾಡುವವರಿಗೆ ಜನ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಬೇಕು ಜೈಲ್ ಅಂದರೆ ಡಿಟರೆಂಟ್ ಆಗಬೇಕು ಅಲ್ಲಿ ಹೋದ ಪರಿಸ್ಥಿತಿ ಕೆಟ್ಟದಾಗ್ತದೆ ನಮ್ಗೆ ಕಷ್ಟ ಆಗ್ತದೆ ಎಂಬ ಭಾವನೆ ತರಬೇಕು ಅದಕ್ಕಾಗಿ ನಾನು ಆರೋಗ್ಯ ಸಚಿವನ ಆಲೋಚನೆ ಬಂತು ಸಭಾಧ್ಯಕ್ಷ ನನಗೆ ಕಿದ್ವಾ ಈ ನಿಮ್ಹಾನ್ಸಲ್ಲಿ ನೋಡುವಾಗ ಈ ಪ್ರಥಮವಾಗಿ ಕೇಸ್ ಆದ ಕೈದಿಗಳನ್ನು ಜೈಲಿಗೆ ತೆಕೊಂಡು ಹೋಗುವ ಬದಲು ಈ ನಿಮ್ಹಾನ್ಸ್ನಲ್ಲಿ ಈ ಕಿದ್ವಾಯಲ್ಲಿ ಇಂಥ ಆಸ್ಪತ್ರೆ ಆಗಿದ್ರೆ ಇವರ ಮನವ ಪರಿವರ್ತನೆ ಆದರೂ ಖಂಡಿತವಾಗಿಯೂ ಅಲ್ಲಿ ಆಗ್ತದೆ ಈ ಜೈಲಿಗೆ ಹೋದ ಮನೋಪರಿವರ್ತನೆ ಆಗುವುದಿಲ್ಲ ಜೈಲಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ನಾವೀಗ ಇಲ್ಲಿ ಕಲಿತು ನಮ್ಮ ಡಿಗ್ರಿ ಕಲಿತು ನಾವು ಫಾರಿನ್ಗೆ ಅಥವಾ ಬೇರೆ ಯೂನಿವರ್ಸಿಟಿಗೆ ಹೋಗಿ ಪಿ ಎಚ್ ಡಿ ತೆಕೊಂಡು ಬರ್ತೇವೆ ಅವ್ನು ಬರುವಾಗ ಪಿ ಎಚ್ ಡಿ ತೊಗೊಂಡು ಬರ್ತಾನೆ ನಮ್ಮ ಜೈಲಿನ ಪರಿಸ್ಥಿತಿ ಒಬ್ಬ ಯುವಕ ಸಣ್ಣ ತಪ್ಪು ಮಾಡೋದು ಅವನನ್ನು ತಗೊಂಡಾಗ ಇಲ್ಲಿ ಜೈಲಿಗೆ ಹಾಕ್ತಾರೆ ಅಲ್ಲಿ ದೊಡ್ಡ ದೊಡ್ಡ ರೌಡಿಗಳು ಗುರುತಾಗುದು ಇವನಿಗೆ ಇವನು ಬರುವಾಗ ಎರಡು ಬಟನ್ ಓಪನ್ ಇವನು ಪಿ ಎಚ್ ತಗೊಂಡು ಕ್ರಿಮಿನಾಲಜಿಯಲ್ಲಿ ಪಿ ಎಚ್ ತಗೊಂಡು ಬಂದ ಪರಿಸ್ಥಿತಿ ಇವನು ಬೇರೆಯವನು ಬಂದು ಎದುರಿಸೋದು ಇವನ ನೆಟ್ವರ್ಕೇ ಬೇರೆ ಇದರಲ್ಲಿ ಇವನು ಇಲ್ಲಿ ಫೋನಲ್ಲಿ ಕೂತು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತು ಇವನು ದೊಡ್ಡ ಕ್ರಿಮಿನಲ್ ಆಗುವಂಥ ಪರಿಸ್ಥಿತಿ ಆಗಿದೆ ಇದನ್ನು ತಪ್ಪಿಸಲಿಕ್ಕೆ ಬೇಕಾಗಬೇಕಾದ್ರೆ ಅಲ್ಲಿ ಕಠಿಣವಾಗುವಂಥ ಪರಿಸ್ಥಿತಿ ಇವತ್ತು ನಾವು ನಿರ್ಮಾಣ ಮಾಡೋ ಜೈಲಿನಲ್ಲಿ ಯಾರು ಜೈಲಿಗೆ ಹೋಗ್ಕೊಂಡು ಕಠಿಣವಾದ ಶಿಕ್ಷೆಗೊಳಪಡುವಂಥ ಮತ್ತು ಅದೇ ಪರಿಸ್ಥಿತಿ ಅವನಿಗೆ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ನಾವು ನಿರ್ಮಾಣ ಮಾಡೋ ನಮ್ಮ ಜವಾಬ್ದಾರಿ ನೀವು ಜೈಲು ಹೊಲಿಗೆ ಹೋದರೆ ಹಿಂದೂ ಸಹೋದರಿಗೆ ಒಂದು ಸಪ್ರೇಟ್ ಬ್ಯಾರಕ್ ಮುಸ್ಲಿಂ ಸಹೋದರಿಗೆ ಒಂದು ಸಪ್ರೇಟ್ ಇಲ್ಲಿ ನೀವು ಜೈಲಲ್ಲಿ ಇವ್ರನ್ನ ಬೇರೆ ಬೇರೆ ಮಾಡಿದರೆ ಅವ್ರು ಹೊರಗೆ ಬಂದು ಏನು ಮಾಡ್ತಾರೆ ಅದೇ ಮೆಂಟಲ್ ಇಟ್ಕೊಂಡು ಅದೇ ಮಾಡ್ತಾರೆ ಒಳಗಡೆ ಒಟ್ಟಿಗೆ ಹಾಕಿ ಸಾಯಲಿ ಒಬ್ಬೊಬ್ಬರು ಹೊಡ್ಕೊಂಡು ಅವ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ ಅಲ್ಲಿ ಹೊರಗೆ ಬಂದು ಗಲಾಟೆ ಮಾಡೋದು ಬೇಡ ಅವರು ಅಲ್ಲಿ ಒಳಗಡೆ ಅವ್ರದ್ದು ಒಂದು ಸಿಸ್ಟಮ್ ಮಾಡಿಕೊಂಡು ಹೊರಗೆ ಬಂದು ಸಮಾಜದಲ್ಲಿ ಅದನ್ನೇ ಬಿಂಬಿಸ್ತಾರೆ ಯಾರ್ಯಾರಿಗೆ ಇಲ್ಲಿ ಸಮಸ್ಯೆ ಆಗುವಂಥದ್ದು ಅವ್ರನ್ನ ಮಿಕ್ಸ್ ಮಾಡಿ ಅವ್ರು ಒಬ್ಬನ ಕುತ್ತಿಗೆ ಇನ್ನೊಬ್ಬ ಇಟ್ಕೊಳ್ಳಿ ನಮ್ಗೇನು ಮಾಕ್ಬೇಕು ಜೈಲಿಗೆ ಹೋದ ನಂತರ ಅವರು ಆದ ಕಾರಣ ಬಹುಶಃ ಹೊರಗೆ ಬಂದವರು ಸಮಸ್ಯೆ ಮಾಡೋದು ಬೇಡ ಅವ್ರನ್ನ ಅಲ್ಲೇ ಮಿಕ್ಸ್ ಮಾಡಿ ಕೊಡೋದು ಸರ್ ಇನ್ನೊಂದು